ಬೆಂಗಳೂರು ಹೊರವಲಯದ ಹೊಸಕೋಟೆಯಲ್ಲಿ ಮಟನ್ ಖರೀದಿಗೆ ಜನ ಮುಗಿಬಿದ್ದಿದ್ದ. ಓಕೆ, ಹೊಸಕೋಟೆಯ ದೊಡ್ಡ ದುನ್ನ ಸಂದರ್ಭದಲ್ಲಿ ಮಟನ್ಗಾಗಿ ಮುಗಿಬಿದ್ದಿದ್ದಾರೆ ಜನ. ಯಾವುದೇ ಅಭ್ಯಂತರವಿಲ್ಲ. ಒನ್ಸ್ ಅಗೇನ್ ಅದೇ ಹೇಳಿದ್ದೇ ಹೇಳ್ತಾ ಇದ್ದೀವಿ, ನಮಗೂ ಬೇಜಾರಾಗಿದೆ ನೋಡಿ. ಒನ್ಸ್ ಅಗೇನ್ ಯಾವುದೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇಲ್ಲ. ಮಾಸ್ಕ್ ಅಂತೂ ಗೊತ್ತೇ ಇಲ್ವಾ ನಿಮ್ಮ ಈ ಭಾಗದ ಜನರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಮಟನ್ ಖರೀದಿ ಇವತ್ತು ವರ್ಷದೊಡಕು ಮಾಡಬೇಕು ಮಾಡಬೇಕು. ಯಾವುದೇ ಅಭ್ಯಂತರವೂ ಇಲ್ಲ, ರಿಸ್ಟ್ರಿಕ್ಷನ್ಸೂ ಇಲ್ಲ. ಅಂಗಡಿ ಮುಂದೆ ನೋಡಿ ಜನ ಯಾವ ರೀತಿ ನಿಂತಿದ್ದಾರೆ ಅಂತ ಮಟನ್ ಖರೀದಿ ಮಾಡೋದಕ್ಕೆ. ಇದು ಹೊಸಕೋಟೆಯ ದೊಡ್ಡ ದುನ್ನಸಂದ್ರ ಅಂತ. ಯಾವುದೇ ಅಂತರವೂ ಇಲ್ಲ, ಮಾಸ್ಕ್ ಧರಿಸಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅಂತಕ್ಕಂಥದ್ರ ಬಗ್ಗೆ ಗೊತ್ತೇ ಇಲ್ಲ. ದೂರ ನಿಲ್ರಪ್ಪ ಅಂತಲೂ ಹೇಳೋರು ಯಾರೂ ಇಲ್ಲ. ಕೆಲವು ಕಡೆಯಲ್ಲಿ ಅದೇನೋ ಬಾಕ್ಸ್ಗಳನ್ನ ಹಾಕ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ಬರು ಒಬ್ಬರಾದ್ಮೇಲೆ ಒಬ್ಬರಿಗೆ ಕೊಡೋವಂಥ ಪದ್ಧತಿ ಇದೆ, ಇಲ್ಲ ಅದೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ಅಂಬರೀಷ್ ಅವರಿಂದ. ಅಂಬರೀಷ್, ಇದು ಗ್ರಾಮೀಣ ಭಾಗ ಆಗಿರೋದ್ರಿಂದ ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ, ಅಥವಾ ಹೊಸಕೋಟೆ ಭಾಗದ ಪರಿಸ್ಥಿತಿನೇ ಹೀಗಿದೆಯಾ? ಖಂಡಿತ ಅರುಣ್ ಅರವಿಂದ್, ಏನಂತಂದ್ರೆ ಎಲ್ಲಾ ಕಡೆನೂ ಸೇಮ್ ಪ್ರಾಬ್ಲಮ್ ಆಗ್ತಿರೋದು. ಆನೇಕಲ್ ಇರ್ಬೋದು, ಕೆ ಆರ್ ಫ್ರಮ್ ಮತ್ತು ಹೊಸಕೋಟೆ ಭಾಗದಲ್ಲೂ ಸಹ ಮಟನ್ ಅಂಗಡಿಗಳ ಮುಂದೆ ಯಾವುದೇ ಏನು ಒಂದು ನಿಯಮವನ್ನ ಗಾಳಿಗೆ ತೂರಿ ಏಕಾಏಕಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಂಸದ ಅಂಗಡಿಗೆ ಮುಗಿಬಿದ್ದಿರಂತದ್ದು, ಜೊತೆಗೆ ಆ ಮಾಂಸದ ಅಂಗಡಿಗಳಲ್ಲೂ ಸಹ ಏನು ಒಂದು ಆದೇಶ ಇಲ್ಲ, ಮತ್ತು ಬಾಕ್ಸ್ ಗಳನ್ನ ಹಾಕಿದ್ರೆ ಕೆಲವೊಂದು ಮಾಂಸದ ಅಂಗಡಿ ಮುಂದೆ ಬಾಕ್ಸ್ ಗಳನ್ನ ಹಾಕಿ ಈ ಬಾಕ್ಸ್ ಅಲ್ಲೇ ನಿಂತ್ಕೋಬೇಕು ಅಂತೇಳಿ ಪೊಲೀಸರು ಒಂದು ಆದೇಶ ಮಾಡಿರುವಂತದ್ದು. ಆದ್ರೆ ಇದು ಯಾವುದಕ್ಕೂ ಸಹ ಒಂದು ಜನ ಏನು ಮಾಂಸ ತಗೊಳೋದ್ರಲ್ಲಿ ಮುಂದಾಗಿರೋದೇ ಹೊರತು ಯಾವುದೇ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ತಿಲ್ಲ. ಜೊತೆಗೆ ಪೊಲೀಸರು ಸಹ ಸಾಕಷ್ಟು ಮನವಿ ಮಾಡ್ಕೊತಿದ್ದಾರೆ, ಏನ್ ಬೆಳಿಗ್ಗೆ 6 ರಿಂದ 8 ಗಂಟೆ ತನಕ ಮಾತ್ರ ಒಂದು ಮಟನ್ ಶಾಪ್ಗಳಲ್ಲಿ ಮಟನ್ ತಗೋಬೇಕು, ಅದರಲ್ಲೂ ದೂರ ದೂರ ನಿಂತ್ಕೊಂಡು ತಗೊಳ್ಳಿ ಅಂತೇಳಿ ಪೊಲೀಸರು ಮನವಿ ಮಾಡಿದ್ರು. ಆದ್ರೆ ಇಲ್ಲಿ ತನಕ ಯಾರು ಸಹ ಅದಕ್ಕೆ ಒಂದು ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಕರೋನಾ ವೈರಸ್ ಬಗ್ಗೆ ಯಾವುದೇ ಆತಂಕ ಇಲ್ಲ, ಮತ್ತು ಮಟನ್ ತಗೊಳೋದ್ರಲ್ಲೇ ಬ್ಯುಸಿ ಆಗಿರುವಂತದ್ದು ಜನ ಅರವಿಂದ್. ಓಕೆ, ಥ್ಯಾಂಕ್ ಯು ಅಂಬರೀಷ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.